ಹಲೋ ಫ್ರೆಂಡ್ಸ್ ಅಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೌದು ನಾವು ಇವತ್ತು ಹೋಗಿದ್ದೀವಿ ದುಬಾಯಿ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ವಾ ಕಾಲಿಗೆ ಒಂದು ಚಕ್ರ ಒಂದು ಬ್ಯಾಲೆನ್ಸು ದೇವ್ರ ಚಕ್ರದ ಬದಲು ಓಡಪ್ಪ ಅಂತ ಕೊಟ್ಬಿಟ್ಟಿದ್ದಾನೆ ಇಲ್ಲ ಅಂತೇಳಿದ್ರೆ ಬಹುಶಃ ನಾನು ಎಲ್ಲೋ ಸುತ್ತಾ ಇದ್ದೆ ಕಾಡು ಮೇಡಲ್ಲಿ ಈಗ ಹಂಗೂ ಒಂದು ಕಾಡಿಗೆ ಬಂದಿದ್ದೀನಿ ಡೆಸರ್ಟ್ ಇರೋ ಕಾಡು ಅಲ್ಲಿರೋ ಗೋಲ್ಡ್ ಸೋಕಿಗೆ ಬಂದಿದ್ದೀವಿ ಇದು ನೂರು ವರ್ಷದ ಹಳೆಯ ಮಾರ್ಕೆಟ್ ಅಂದರೆ ಮಾರ್ಕೆಟನ್ನು ತರಕಾರಿ ಮಾರ್ಕೆಟ್ ಎಲ್ಲ ಗುರುವೇ ಗೋಲ್ಡ್ ಮಾರ್ಕೆಟ್ ಇದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೂ ಓಪನ್ ಆಗಿರುತ್ತೆ ಸೊ ಬೇಸಿಕಲಿ ನಿಮಗೆ ಹನ್ನೆರಡು ಅವರ್ ಮಾತ್ರ ಟೈಮ್ ಸಿಗೋದು ನೀವು ಎಂಟಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಹನ್ನೆರಡು ಅವರ್ ಸಾಲಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಬಟ್ ಆದರೆ ನಮಗೆ ವಿಧಿ ಇಲ್ಲವೇ ಅಷ್ಟೇ ತಾನೇ ಅವನು ಓಪನ್ ಮಾಡಿರೋದು ಅಲ್ಲಿವರೆಗೂ ನಾವು ನಿಮಗೆ ಕಾಯ್ತಾ ಇರಬೇಕು ಎಸ್ ಈಗ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ದುಬಾಯಿಗೆ ಗೋಲ್ಡ್ ಎಲ್ಲಿಂದ ಬರುತ್ತೆ ಕರೆಕ್ಟ್ ನಿಮಗೆಲ್ಲ ನನಗೆ ಅದು ಮರಳುಗಾಡು ಅಲ್ಲಿ ಏನೂ ಸಿಗಲ್ಲ ಮಣ್ಣು ಬಿಟ್ರೆ ಹಂಗೂ ಇವರು ಎಲ್ಲಿಂದ ಗೋಳ್ತರ್ತಾರೆ ಗುರುವೇ ಇವರು ಟೂ ಥೌಸಂಡ್ ಸಿಕ್ಸ್ ಎರಡು ಸಾವಿರದ ಆರಿಂದ ಆಫ್ರಿಕಾದಿಂದ ಗೋಲ್ಡ್ನ ತರಿಸ್ಕೊತಿದ್ರು ಎಸ್ ರಾ ಗೋಲ್ಡ್ನ ತರ್ಸ್ಕೊತಿದ್ದು ತರಿಸ್ಕೊಂಬಿಟ್ಟು ಅಲ್ಲಿಂದ ಇಲ್ಲಿಂದ ಆರ್ನಮೆಂಟ್ಸ್ ಮಾಡಿ ಮಾಡಿ ನಮಗೆ ಕಳಿಸ್ತಾ ಇದ್ರು ಈಗ ರೀಸೆಂಟಾಗಿ ಏನಂತ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ರಷ್ಯಾ ಕಡೆಯಿಂದ ಗೋಲ್ಡ್ ತೊಗೊತಾ ಇದ್ರ ಅಂದ್ರೆ ಎಷ್ಟು ಗೋಲ್ಡ್ನ ತೊಗೊಂತಿರ್ಬೋದು ಎಷ್ಟು ಜನ ಎಷ್ಟು ಗೋಲ್ಡ್ನ ಇದು ಮಾಡ್ತಾ ಇರ್ಬೋದು ನಮ್ಮ ಇಂಡಿಯನ್ಸು ಅಬ್ರಾಡ್ ಕಡೆಯಿಂದ ಎಷ್ಟು ಗೋಲ್ಡ್ ತೊಗೊಂಡು ಹೋಗ್ತಾ ಇರ್ಬೋದು ಯೋಚನೆ ಮಾಡಿ ಬಸ್ವಾ ಕರೆಕ್ಟ್ ಅಷ್ಟೊಂದು ಗೋಲ್ಡು ನಮ್ಮ ಇಂಡಿಯಾಗೆ ಬರ್ತಾ ಇರುತ್ತೆ ಅವಾಗ ಓಕೆ ಇರಲಿ ಮುಂದಕ್ಕೆ ಹೋಗೋಣ ನಾವೇನು ಮಾಡಿದ್ವಿ ಇಲ್ಲಿ ಗೋಲ್ಡ್ ಸೋಕಲ್ ಸ್ವಲ್ಪ ಗೋಲ್ಡ್ ತೊಗೊಳ್ಳೋಣ ಅಂತ ಹೋದ್ವಿ ನಾವು ಹೋದಾಗ ಅಪ್ರಾಕ್ಸಿಮೇಟಾಗಿ ಇನ್ನೂರ ಹದಿನೆಂಟು ಹದಿನಾರು ಗ್ರಾಮ್ ಇತ್ತು ಒಂದು ಗೋ ಒಂದು ಗ್ರಾಮ್ ಗೋಲ್ಡ್ಗೆ ಅಂದರೆ ಇನ್ನೂರ ಹದಿನಾರು ಇಂಟು ಇಪ್ಪತ್ತ ಮೂರು ರೂಪಾಯಿ ಅಂತ ಅಪ್ರಾಕ್ಸಿಮೇಟಾಗಿ ಲೆಕ್ಕ ಹಾಕೊಳ್ಳಿ ಅಷ್ಟಿತ್ತು ಬಟ್ ಅದರದು ನಿಮ್ಗೆ ಗೊತ್ತಲ್ವಾ ಗೋಲ್ಡಿನ್ ರೇಟು ಡೇ ಬೈ ಡೇ ರೈಸ್ ಆಗ್ತಾನೆ ಇರುತ್ತೆ ನಾವೆಲ್ಲ ಅಂದ್ಕೊಂಡಿರೋ ಥರ ದುಬೈಯಲ್ಲಿ ಗೋಲ್ಡ್ ಚೀಪು ಅಂತ ಹೇಳ್ತಾರೆ ಅದು ನಿಜಾನೇ ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಅಲ್ಲಿಂದ ತರಿಸ್ಕೊತಾರಲ್ವಾ ಇನ್ನೊಂದು ಈ ಕಂಟ್ರಿಯಲ್ಲಿ ವ್ಯಾಟ್ ಹಾಕಲ್ಲ ವ್ಯಾಟ್ ಹಾಕದೇ ಇರೋದ್ರಿಂದ ನಿಮಗೆ ಗೋಲ್ಡ್ ಚೀಪು ಎಸ್ ವ್ಯಾಟ್ ಹಾಕಲ್ಲ ಅಂತ ಹೇಳಿದ್ರೆ ನೀವು ಇಂಡಿಯನ್ಸು ಅಂದರೆ ಅಂದರೆ ಫಾರಿನರ್ಸ್ ಆಗಿದ್ದರೆ ಈ ವ್ಯಾಟ್ ಅಮೌಂಟ್ನ ಎತ್ಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಏರ್ಪೋರ್ಟ್ ಅಥಾರಿಟೀಸ್ ಕೊಟ್ಟರೆ ಅವರು ನಿಮಗೆ ವ್ಯಾಟ್ನ ರೀಫಂಡ್ ಮಾಡ್ತಾರೆ ಹೌದು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ವ್ಯಾಟ್ನ ರೀಫಂಡ್ ಮಾಡ್ತಾರೆ ವೆರಿ 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 ಇಂಪಾರ್ಟೆಂಟ್ ಎಷ್ಟು ರೀಫಂಡ್ ಮಾಡ್ತಾರೆ ಅಲ್ಲಿ ನಿಮಗೆ ತೊಗೊಳ್ಬೇಕಾದ್ರೆ ಅವ್ರು ನಿಮಗೆ ಬಿಲ್ ಜೊತೆ ಒಂದು ವ್ಯಾಟ್ ಕೊಡ್ತಾರೆ ಮತ್ತು ನೀವು ಪಾಸ್ಪೋರ್ಟ್ ಕೊಟ್ಟಾಗ ಪಾಸ್ಪೋರ್ಟಲ್ಲಿ ಏನು ಮಾಡ್ತಾರೆ ಅವ್ರು ನಿಮ್ಮ ಡೀಟೇಲ್ಸ್ನ ಇನ್ಕ್ಲೂಡ್ ಮಾಡ್ತಾರೆ ಅಂದರೆ ಸೇರಿಸ್ಕೊಂಡು ಅದನ್ನ ಆಮೇಲೆ ನೀವು ಹೊರಗಡೆ ಹೋಗ್ಬೇಕು ಅಂದರೆ ನಿಮ್ಮ ನಮ್ಮ ದೇಶ ನಮ್ಮ ದೇಶಕ್ಕೆ ವಾಪಸ್ ಬರಬೇಕಾದ್ರೆ ಅದು ತೋರಿಸಿದ್ರೆ ನಿಮಗೆ ದುಡ್ಡನ್ನ ವಾಪಸ್ ಕೊಡ್ತಾರೆ ಫೈನ್ ಹೆಂಗೆ ಕೊಡ್ತಾರೆ ಧ್ರಾಮ್ಸಲ್ಲಿ ಕೊಡ್ತಾರೆ ಅಥವಾ ನಿಮಗೆ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಎರಡರಲ್ಲೂ ಒಂದು ಏನಾದರೂ ಒಂದು ಆಗುತ್ತೆ ಫಾರ್ ಶೋರ್ ಅಬೌಟ್ ಎಟ್ ಸೊ ಬನ್ನಿ ನಾವೇನು ಮಾಡಿದ್ವಿ ಅಲ್ಲಿ ಇಲ್ಲಿ ಸೂತಾಡ್ಕೊಂಡು ನೋಡಿ ಗುರುವೆ ಇದ್ರ ಬಗ್ಗೆ ಒಂದು ಹೇಳಲೇಬೇಕು ಇಲ್ಲೆಲ್ಲ ಹಾಕಿದ್ದಾರಲ್ವಾ ಇದು ಸೂಟ್ ಹದಿನಾರು ಕೆ ಜಿ ಹದಿನಾರು ಕೆ ಜಿ ಚಿನ್ನ ಗುರು ಯೋಚನೆ ಮಾಡಿ ಹಾಕೋಕ್ಕಿಂತ ಮುಂಚೆ ಹದಿನಾರು ಕೆ ಜಿ ಇದ್ದಾರಾ ಅವರೇ ಅಂತ ಅಷ್ಟು ಚೆನ್ನಾಗಿರೋದೇ ಗೋಸು ಸು ಗೋಲ್ಡಿದು ಈ ಗೋಲ್ಡ್ನ ನೀವು ಇವಾಗ ನೋಡಿದ್ರೆ ಟೂ ಪಾಯಿಂಟ್ ಟು ಮಿಲಿಯನ್ ಅಂದರೆ ಇಪ್ಪತ್ತೆರಡು ಲಕ್ಷ ದಿರಾಮ್ಸ್ ಅದನ್ನು ಇಂಡಿಯನ್ ರುಪೀ ಕನ್ವರ್ಟ್ ಮಾಡಿದ್ರೆ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷದ ಅರವತ್ತೊಂಬತ್ತು ಸಾವಿರ ಆಲ್ಮೋಸ್ಟ್ ಐದು ಕೋಟಿ ಗುರು ಹ್ಞೂ ಐದು ಕೋಟಿ ತಗೊಂಡು ಹಾಕ್ಬೇಕಾ ಯೋಚನೆ ಮಾಡಿ ಮುಂದಕ್ಕೆ ಹೋಗೋಣ ಸೊ ಆ ಥರ ಇಲ್ಲಿ ವೆರೈಟೀಸ್ ಆಫ್ ಗೋಲ್ಡ್ ಅಂಗಡಿಗಳು ಸಿಗುತ್ತೆ ನಿಮಗೆ ನೀವೇನಾದರೂ ಪ್ಲ್ಯಾಟಿನಮ್ ಲವರ್ಸ್ ಅದೇನಾದ್ರೂ ಆಗಿದ್ರೆ ಎಸ್ ನೀವು ಆರಾಮಾಗಿ ಹೋಗಿ ಪ್ಲ್ಯಾಟಿನಮ್ಮು ನೋಡ್ಬೋದು ಇಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಗೋಲ್ಡು ಸಿಗುತ್ತೆ ಅದು ನೀವು ಸಹ ನೋಡ್ತಾ ಇರ್ಬೋದು ಇಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನ ತುಂಬ 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 ಚೆನ್ನಾಗಿರುತ್ತೆ ಗೋಲ್ಡು ನಿಮಗೆ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ನಿಮಗೆ ಸಿಲ್ವರು ಸಿಗುತ್ತೆ ಪ್ಲ್ಯಾಟಿನಮ್ಮು ಸಿಗುತ್ತೆ ಎಲ್ಲ ಸಿಗುತ್ತಾ ಗೋಲ್ಡ್ ಸೋಕ್ ಅಲ್ವಾ ಗೋಲ್ಡ್ ಸೋಕ್ ಅಂದರೆ ಏನು ಗೋಲ್ಡಿನ ಸುರಿಮಳೆ ಎಸ್ ಗೋಲ್ಡಿನ ಸುರಿಮಳೆ ಎಲ್ಲ ಕಡೆ ನೋಡಿದ್ರು ಅಲ್ಲಿ ಎಷ್ಟು ಜನ ಬರ್ತಾರೆ ಈಗ ಎಲ್ಲರೂ ಹೇಳ್ತಾರಲ್ಲ ದುಬೈಗೆ ಹೋಗಿ ಬುರ್ಜ್ ಖಲೀಫ ನೋಡ್ಕೊಂಡೆ ಬರದೇ ಇರೋದು ಕ್ರೈಮ್ ಅಂದರೆ ತುಂಬ ಅನ್ಯಾಯ ಅದೇ ರೀತಿ ಗೋಲ್ಡ್ ತೊಗೊಂಡೆ ಬಂದರೆ ಅದು ಒಂಥರ ಕ್ರೈಮೆ ಯಾಕಂದರೆ ಅಲ್ಲಿ ಪ್ಯೂರಿಟಿ ಆಫ್ ದ ಗೋಲ್ಡ್ ಇಸ್ ವೆರಿ ಗುಡ್ ನೀವು ನೋಡ್ಬೋದು ಗೋಲ್ಡ್ ಬಂದು ಎಲ್ಲೋ ಇರುತ್ತೆ ಏನಕ್ಕೆ ಎಲ್ಲೋ ಕಲರಲ್ಲಿರುತ್ತೆ ಆ ಪ್ಯೂರಿಟಿ ನೀವು ಇನ್ ದುಬೈ ಗೋಲ್ಡ್ಗೆ ಮತ್ತು ಇಂಡಿಯನ್ ಗೋಲ್ಡ್ಗೆ ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಗೋಲ್ಡ್ನ ನಿಮಗೆ ಕೊಡ್ತಾರೆ ಇನ್ನೊಂದು ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿರೋ ವಿಷಯ ಈ ಪರ್ಟಿಕ್ಯುಲರ್ ಗೋಲ್ಡ್ ಅಂಗಡಿಗಳು ಏನೇ ಇದ್ರು ಅವಾಗ ಅವಾಗ ಚೆಕಿಂಗ್ ಹೋಗ್ತಾ ಇರುತ್ತಂತೆ ಮತ್ತು ಅಲ್ಲಿ ದುಬೈ ಮಲ್ಟಿ ಮಲ್ಟಿಕಮಾಡಿಟಿ ಸೆಂಟರ್ ಅಥಾರಿಟಿ ಅಂತ ಒಂದಿದೆ ಅವರು ಇದನ್ನೆಲ್ಲ ಗವರ್ನಿಂಗ್ ಮಾಡ್ತಾ ಇರ್ತಾರೆ ಅಂದರೆ ನೋಡ್ಕೊತಿರ್ತಾರೆ ಏನಾದರೂ ನಿಮಗೆ ಮಿಸ್ಟೇಕ್ ಇಸ್ಟೇಕ್ ಮಾಡಿದರೆ ಅವ್ರು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಅಂಥವೆಲ್ಲ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿರೋರೆಲ್ಲ ತುಂಬ ಸ್ಟ್ರಿಕ್ಟು ಅಲ್ಲಿನ ರೂಲ್ಸ್ ಮಾತ್ರ ಅತಿ ಅತಿ ಅತಿಯಾಗಿರೋ ಸ್ಟ್ರಿಕ್ಟು ಸೊ ಹಾಗಾಗಿ ನಿಮಗೆ ನೋಡ್ಬೋದು ಇವರೆಲ್ಲ ಅಂದರೆ ನೀವು ಆರಾಮಾಗಿ ತರ್ಬೋದು ಗೋಲ್ಡ್ ದಟ್ ಇಸ್ ವೆರಿ 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 ಶ್ಯೋರ್ ಅಬೌಟ್ ಇಟ್ ಓಕೆ ಮುಂದಕ್ಕೆ ಹೋಗೋಣ ಹಂಗೇ ನೋಡ್ತಾ 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 ಮುಂದೆ ಬಂದ್ವಿ ಬಸ ಒಂದ ಎರಡ ಎಷ್ಟು ಅಂತ ಹೇಳೋದು ಗೋಲ್ಡ್ ಗೋಲ್ಡ್ ನೋಡಿ 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 ಕಣ್ಣಂತೂ ತಂಪೋ ತಂಪು ಇಂಪೋ ಇಂಪೋ ಹಂಗೆ ಏನಾಯಿತು ಸ್ವಲ್ಪ ಬೇರೆ ಕಡೆ ಗಮನ ಕರೆಸಿದ್ವಿ ಅಲ್ಲಿ ಒಂದು ಜಾಗ ಇದೆ ಅಂದರೆ ಸುಮಾರು ಗೋಲ್ಡ್ ಅಂಗಡಿಗಳಿದೆ ಅದರಲ್ಲಿ ಇಂಡಿಯನ್ ಗೋಲ್ಡ ಗೋಲ್ಡ್ ಅಂಗಡಿನೂ ಇದೆ ಎಕ್ಸಾಂಪಲ್ ಜಾಯ್ ಲೆಕಾಸೊ ಅವೆಲ್ಲ ಸಿಗುತ್ತ ಕೃಷ್ಣ ಜುವೆಲ್ಲರ್ಸ್ ಎಲ್ಲ ಇದೆ ಅಲ್ಲಿ ಇನ್ನೊಂದು ವಿಷಯ ತುಂಬ ಇಂಪಾರ್ಟೆಂಟಾಗಿ ಹೇಳಬೇಕು ದುಬೈಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿರೋರೆಲ್ಲ ದುಡ್ಡು ಕೊಟ್ಟು ಕಳಿಸ್ತಾರೆ ಎಲ್ಲೋ ಫಾರಿನ್ಗಿಂದ ಬರಬೇಕಾದ ತೀರ್ಥ ಬಾತ್ತಂಬ ಅಂತ ಹೇಳಿದ್ರೆ ಚಿನ್ನ ಎಲ್ಲ ವಾಪಸ್ ತರಬೇಕಾದ್ರೆ ತುಂಬ ಲಿಮಿಟೆಡ್ ಆಗಿ ತರಬೇಕು ಹೆಣ್ಮಕ್ಳಿಗೆ ನಲ್ವತ್ತು ಗ್ರಾಮು ಗಂಡು ಮಕ್ಕಳಿಗೆ ಇಪ್ಪತ್ತು ಗ್ರಾಮು ಅಷ್ಟೇ ಬಸ್ ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡು ಬರೋಕ್ಕಾಗದೇ ಇಲ್ಲ ತಗೊಂಬಂದ್ರೆ ನಕ್ಕ ಒಡ್ಡಿತಾರೆ ಓಕೆ ಟ್ಯಾಕ್ಸಿಗೆ ಸಿಕ್ಕ ಸಿಕ್ತಂದ್ರೆ ಇಂಟರ್ನ್ಯಾಷ್ನಲ್ ಏರ್ಪೋರ್ಟಲ್ಲಿ ಹಾಕ್ಕೊಂಡು ಗುಮೋ ಗುಮ್ಮು ರೈಟ್ ನೀವು ನೋಡಿ ಇಲ್ಲಿ ಸಿಲ್ವರ್ ನೀವೇನಾದರೂ ತುಂಬ ಆಸೆ ಬಿದ್ದರೆ ಸಿಲ್ವರು ಇಲ್ಲಿ ಸಿಗತ್ತೆ ಇಲ್ಲಿ ನೀವು ಸಿಲ್ವರ್ ಆರಾಮಾಗಿ ತರ್ಬೋದು ಪ್ಲಾಟಿನಮ್ ತರ್ಬೋದು ಡೈಮಂಡ್ ತರ್ಬೋದು ಏನು ಬೇಕಾದ್ರೂ ತರ್ಬೋದು ದುಡ್ಡು ದುಡ್ಡು ಸೂಟ್ಗೆ ಸೊಳ್ಳೆ ಎತ್ಕೊಂಡು ಹೋಗಿರ್ಬೇಕು ಅದನ್ನೆಲ್ಲ ತರಬೇಕಾದ್ರೆ ಅದು ಸ್ವಲ್ಪ ಗ್ಯಾಪ್ನ ಇರಲಿ ನೀವು ಎಷ್ಟು ದುಡ್ಡು ಎತ್ಕೊಂಡು ಹೋಗ್ತೀರಾ ಅಷ್ಟು ಚಿನ್ನ ತರ್ಬೋದು ಅಂತ ಹೇಳಂಗಿಲ್ಲ ನಾನು ಹೇಳ್ದಂಗೆ ಲಿಮಿಟೇಷನ್ ಮಾತ್ರ ಸಿಲ್ವರ್ ಬೇಕಾದ್ರೆ ತರ್ಬೋದು ಎಸ್ ನೋಡಿ ನಾನು ಆವಾಗಲೇ ಹೇಳ್ತಾ ಇದ್ದಂಗೆ ನೋಡೋಕ್ಕೆರಡು ಕನ್ಸಲ್ದು ಅದರಂತ ಬಾಡಿಗೆ ಕಣ್ಣು ತರೋಕ್ಕಂತೂ ಆಗೋದೇ ಇಲ್ಲ ಇರೋದ್ರಲ್ಲಿ ನೋಡಬೇಕು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಾ ಇದ್ವಿ ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಅಂಗಡಿಗೆ ಬಂದ್ವಿ ಈ ಅಂಗಡಿ ಹೆಸರು ಕನ್ಸ್ ಕೆ ಎ ಎನ್ ಝೆಡ್ ಹೌದು ಈ ಅಂಗಡಿಯಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ನೋಡಿ ಬಸೋ ಇಲ್ಲೊಂದು ಉಂಗುರ ಮಾಡಿದ್ದಾರೆ ಬಸೋ ಉಂಗುರ ಯಾವ ಬೆರ್ಲಿಗಾಕೋದು ಅಂತೆಲ್ಲ ಕೇಳಿಬಿಡಿ ಇವರು ಉಂಗುರ ಮಾಡಿ ಮಡಗಿದ್ದಾರೆ ಓಕೆ ಈ ಉಂಗುರ ನೀವು ನೋಡಬೇಕಂತ ಹೇಳಿದ್ರೆ ಅರವತ್ತ ನಾಲ್ಕು ಕೆ ಜಿ ಇದೆ ಬಸ್ ಈ ಉಂಗುರ ಇದು ಹೌದು ಸಿಕ್ಸ್ಟಿ ಫೋರ್ ಕೆ ಜಸ್ ಅರವತ್ನಾಲ್ಕು ಕೆ ಜಿ ಉಂಗುರ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲೂ ಒಂದು ದಾಖಲೆಯನ್ನು ಮುರಿದಿದೆ ಇದರ ವ್ಯಾಲ್ಯೂ ಈ ಹನ್ನೊಂದು ಲಕ್ಷ ಎ ಇ ಡಿ ಅರಬ್ ದಿರಾಮ್ಸ್ ಹನ್ನೊಂದು ಲಕ್ಷ ದಿರಾಮ್ಸ್ ಅಂತ ಹೇಳಿದ್ರೆ ಇವತ್ತಿನ ರೇಟಿಗೆ ನಮ್ಮ ಇಂಡಿಯನ್ ರುಪಿ ಪ್ರಕಾರ ಇಪ್ಪತ್ನಾಲ್ಕು ಕೋಟಿ ತೊಂಬತ್ತ್ಮೂರು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರು ಚಿಲ್ಲರೆ ಪ್ರಿಸೈಝ್ಲಿ ಇಪ್ಪತ್ತೈದು ಕೋಟಿ ಅಂತ ಇಟ್ಕೊಳ್ಳಿ ಏನು ಮಾಡ್ತೀರಾ ಬಸು ಅಷ್ಟೊಂದು ದುಡ್ಡು ತಗೊಂಡು ಯಾರಿಗಾಗಬೇಕು ಬನ್ನಿ ಬಾಯ್ ಚಪಿಸ್ಕೊಳ್ಳೋಕೆ ಮುಂದಕ್ಕೆ ಹೋಗೋಣ ಅಂತ ನೋಡಿದ್ವಿ ಅಲ್ಲಿ ಒಂದು ಕ್ಯಾಮಲ್ ಚಾಕ್ಲೇಟ್ ಅಂಗಡಿ ಸಿಕ್ತು ನಮಗೆ ಎಸ್ ಇಲ್ಲಿ ದುಬೈನ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಕ್ಯಾಮಲ್ ಚಾಕ್ಲೇಟ್ ಈ ಕ್ಯಾಮಲ್ ಚಾಕ್ಲೇಟ್ನ ಮೊದಲು ಸ್ಟಾರ್ಟ್ ಮಾಡಿರೋದು ಅಲ್ನ ಸಾಮಾ ಅಂತ ಅವರು ವರ್ಲ್ಡ್ಸ್ ಫಸ್ಟ್ ಆ್ಯಂಡ್ ಫೈನಸ್ಟ್ ಕ್ಯಾಮಲ್ ಚಾಕ್ಲೇಟ್ನ ಮಾಡಿದ್ದಾರೆ ಅವರು ಅರ್ಥ ಆಯ್ತಾ ಏನು ಇದು ಕ್ಯಾಮಲ್ ಮಿಲ್ಕಿಂದ ಒಂಟೆಯ ಹಾಲಿನಿಂದ ಮಾಡಿರುವಂಥ ಚಾಕ್ಲೇಟು ಇದನ್ನ ಅಲ್ಲಿ ಹೋದ್ರೆ ಮಿಸ್ ಮಾಡಿದೆ ತೋಮನಿ ಓಕೆ ನಾನು ಅವಾಗಲೇ ಹೇಳ್ದಲ್ಲ ಅದ್ರ ಜೊತೆಗೆ ಗಿಫ್ಟ್ ಏನಾದರೂ ತೊಡಗಿದರೆ ಇಲ್ಲೆಲ್ಲ ಬೇಜನ್ ಸಿಗುತ್ತಾ ನೀವು ಈ ತಾಳೆದು ತಾಮ್ರದ್ದು ಚೊಂಬದೋ ಏನೋ ಒಂದು ಕೊಟ್ಬಿಟ್ಟು ಇದು ಮಾಡ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಗೋಲ್ಡ್ ಬಂದು ಇನ್ನೂರ ಹದಿನೆಂಟು ಗ್ರಾಮು ಪರ್ ಗ್ರಾಮ್ ಅಂದರೆ ಇಂಡಿಯನ್ ರುಪಿ ಪ್ರಕಾರ ಐದು ಸಾವಿರದ ಇನ್ನೂರ ಮೂವತ್ತೆರಡು ರೂಪಾಯಿ ಕಾಸು ಉಳಿಸ್ಬೋದು ಪರವಾಗಿಲ್ಲ ಫೈನ್ ನೀವು ನೋಡಿ ಇಷ್ಟೊಂದು ಐಟಮ್ಸ್ಗಳಿದೆ ಬಸ್ ಇದ್ರೆ ನೋಡ್ತಾನೇ ಇರ್ತೀವಿ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀವಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ಕೊಡ್ತಾನೇ ಇರ್ತೀವಿ ಅನ್ಸುತ್ತ ತುಂಬ ಚೆನ್ನಾಗಿದೆಯಲ್ಲ ನೀವು ನೋಡಿ ಒಂದು ಸತಿ ಟ್ರೈ ಮಾಡಿ ನಿಮಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಸದ್ಯಕ್ಕೆ ದುಬಾಯ್ಗೆ ಹೋಗಿದ್ದೀವಿ ಮುಂದಕ್ಕೆ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ ಹೋದಂಗೆಲ್ಲ ಒಂದು ವೀಡಿಯೋ ಹಾಕ್ತೀವಿ ಲೈಕ್ ಮಾಡಿ ಥ್ಯಾಂಕ್ ಯು